ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಹಾಗೆಯೇ ಸರ್ಕಾರಿ ಐಟಿಯ ಕಾಲೇಜಿಗೆ ಭೂದಾನವನ್ನು ಮಾಡಿರ್ತಕ್ಕಂಥ ನರೇಂದ್ರ ಓಸ್ವಾಲ್ ಅವರು 3 ಎಕರೆ ಜಾಗೆಯನ್ನು ಉದೇವಿಹಾಳದ ಸರ್ಕಾರಿ ಐಟಿಯ ಕಾಲೇಜಿಗೆ ದಾನವನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ಇಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಂದ ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಯನ್ನು ಪಡೆದಿರ್ತಕ್ಕಂತಹ ವಿಭಾಗದ ಫಲಾನುಭವಿ ಕೃತಜ್ಞತಾಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸ್ತಾ ಇದ್ದಾರೆ. ಈ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂತಹ ಪೇಟವನ್ನು ತೋರಿಸೋದ್ರ ಮೂಲಕ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಕಂಬಳಿಯನ್ನು ಹೊತ್ಸೋದ್ರ ಮೂಲಕ ಅವರ ಒಂದು ಋಣವನ್ನು ಸ್ಮರಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಗ್ಯಾರಂಟಿ ಯೋಜನೆಗಳ ಪರವಾಗಿ ಏನು ಸನ್ಮಾನಿಸ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತಾರೆ. ಹಾಗೇನೆ ನಮ್ಮ ಸಂಸ್ಕೃತಿಗೆ ಪ್ರತೀಕವಾಗಿರ್ತಕ್ಕಂತಹ ಪೇಟ ಕಂಬಳಿ ನೋಡ್ಲಿಕ್ಕೆ ಎಷ್ಟು ಸುಂದರ ಅನಿಸ್ತಾ ಇದೆ. ನಿಜಕ್ಕೂ ಫಲಾನುಭವಿಗಳಿಗೂ ಕೂಡ ನಾನು ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ಫಲಾನುಭವಿಗಳ ಫೋಟೋ ಸೆಷನ್ ಆದ ನಂತರ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್ಕಾರಿ ಐಟಿಯ ಕಾಲೇಜಿಗೆ 3 ಎಕರೆ ಭೂಮಿಯನ್ನು ದಾನ ಮಾಡಿರ್ತಕ್ಕಂಥ ನರೇಂದ್ರ ಓಸ್ವಾಲ್ ಅವರನ್ನ ಇಲ್ಲಿ ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದೇವೆ. ತದನಂತರ ವಿಜಯಪುರ ಜಿಲ್ಲೆಯ ನಮ್ಮ ಸೇವಾದಳ ಡಾಕ್ಟರ್ ಸಂಬಣ್ಣಿಯವರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಗೌರವಿಸಿ ಅಭಿನಂದಿಸ್ತಾ ಇದ್ದಾರೆ. ಸೇವಾದಳದ ಪರವಾಗಿ ಡಾಕ್ಟರ್ ಸಂಬಣ್ಣಿಯವರ ನೇತೃತ್ವ ಮುಂದೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ 6 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಆಡಳಿತದಲ್ಲಿ ಆರ್ಥಿಕ ಶಿಸ್ತನ್ನು ಮೀರದೆ ಜನ ಕಲ್ಯಾಣದ ಗ್ಯಾರಂಟಿಗಳನ್ನು ಒಂದಾದ ನಂತರ ಒಂದು ಕೈಗೆತ್ತಿಕೊಂಡು ಕೊಟ್ಟ ಮಾತಿನಂತೆ ನಡೆದ ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರಲ್ಲಿ ಕೇಳ್ಕೊಳ್ತಾ